मुमुक्षु जनारागि अध्यात्म चर्चा करोनी बहुलोक जे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज अनुग्रहदिंद ನಾನು ಕಳೆದ ಅನೇಕ ದಿನಗಳಿಂದ ಸುಮಾರು ಮೂರುವರೆ ತಿಂಗಳುಗಳಿಂದ ಈ ಕೊರೋನಾದ ಜಂಡವಾಗಿರ್ತಕ್ಕಂಥ ಆಘಾತದಿಂದಾಗಿ ನಾವೆಲ್ಲರೂ ವಿಶೇಷತಃ ಆಧ್ಯಾತ್ಮಿಕ ಒಂದು ಭಾವನೆ ಉಳ್ಳವರು ಅದರಲ್ಲಿಯೂ ವಿಶೇಷವಾಗಿ ಸದ್ಗುರು ಶ್ರೀ ಮಹಾರಾಜರ ಒಂದು ಪರಂ ಪರಿವಾರದವರು ನಾವು ಅನಾಯಾಸವಾಗಿ ನಮಗೆ ನಮ್ಮ ನಮ್ಮ ಮನೆಗಳಲ್ಲಿ ಮಠಗಳಲ್ಲಿ ಆಶ್ರಮಗಳಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇದು ನಿಜವಾಗಿಯೂ ನಮ್ಮೆಲ್ಲರೂ ಒಂದು ಉತ್ಕರ್ಷಕ್ಕಾಗಿಯೇ ಇದೆ ಪರಿಸ್ಥಿತಿ ವಿಪರೀತ ಅದ ಖರೆ. ಆದರೂ ಸಹಿತ ಈ ಸಮಯವನ್ನು ನಾವು ವ್ಯರ್ಥ ಮಾಡಿಕೋಬಾರದು ಅನ್ನುವಂಥ ಕಳಕಳಿಯಿಂದ ನಾವು ಕಳೆದ ಮಾರ್ಚ್ 16ನೇ ತಾರೀಕಿನಿಂದಲೂ ಸಾಧಾರಣವಾಗಿ ಏನಾದರೂ ಒಂದು ಸಾಧನೆಗಳಲ್ಲಿ ತೊಡಗಿದ್ದೀವಿ, ಏನಾದರೂ ಒಂದು ಉಪಾಸನೆ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಪಾದನೆ. ಅರ್ಥಾತ್ ಏನು ಅಂದ್ರೆ, ಸಂಪದೋ ನೈವ ಸಂಪದ, ವಿಪದೋ ನೈವ ವಿಪದ, ವಿಪತ್ ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ. ಯಾವುದನ್ನು ನಾವು ವಿಪತ್ತು ಅಂತ ತಿಳ್ಕೊಂಡೀವೋ ಅದು ನಿಜವಾದ ವಿಪತ್ತಲ್ಲ, ಮತ್ತು ಯಾವುದನ್ನು ನಾವು ನಿಜವಾಗಿಯೂ ಸಂಪತ್ತು ಅಂತ ತಿಳ್ಕೊಂಡೀವೋ ಅದು ನಿಜವಾದ ಸಂಪತ್ತಲ್ಲ. ವಿಪತ್ತು ಅಂದರೆ ಏನು ಅಂದರೆ ಭಗವಂತನ ಮರೆತು, ವಿಪತ್ ವಿಸ್ಮರಣಂ ವಿಷ್ಣೋ, ಭಗವಂತನ ಮರೆತು ನಾವೇನು ಪ್ರಪಂಚ ಮಾಡ್ತಾ ಇದ್ದೀವಲ್ಲ, ಇದೇ ಬಹಳ ದೊಡ್ಡದಾಗಿರ್ತಕ್ಕಂಥ ವಿಪತ್ತು. ಸಂಪನ್ನಾರಾಯಣ ಸ್ಮೃತಿ, ಸಂಪತ್ತು ಅಂದರೆ ಭಗವಂತನ ಸ್ಮರಣೆ. ಇದೇ ಭಗವಂತನ ನಿಜವಾಗಿರ್ತಕ್ಕಂಥ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಸಂಪತ್ತು. ಅಂಥ ಒಂದು ಯೋಗ ನಮಗೆ ಪ್ರಾಪ್ತ ಆಗಿರೋದು ಈಗ ನಾವು ಕಳೆದ ಮೂರುವರೆ ತಿಂಗಳುಗಳಿಂದ ನಿಜವಾಗಿಯೂ ನಾವೆಲ್ಲರೂ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯಲ್ಲಿ ತೊಡಗಿದ್ದೀವಿ ಅನ್ನೋದಕ್ಕೆ ಒಂದು ಬಹಳ ಸಮಾಧಾನ ಇದೆ. ಆದ್ದರಿಂದ ನೀವೆಲ್ಲರೂ ಜಪ ಮಾಡ್ತಾ ಇದ್ದೀರಿ, ನಾಮಸ್ಮರಣೆ ಮಾಡ್ತಾ ಇದ್ದೀರಿ, ಉಪಾಸನೆ ಮಾಡ್ತಾ ಇದ್ದೀರಿ, ಏನಾದರೂ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೀರಿ, ಸದ್ಗ್ರಂಥಗಳ ವಾಚನವನ್ನು ಮಾಡ್ತಾ ಇದ್ದೀರಿ. ಇದು ನಿಜವಾಗಿಯೂ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ, ಇದನ್ನು ಸ್ವಲ್ಪ ನಾನು ಮರಾಠಿಯಲ್ಲಿ ಹೇಳ್ತೀನಿ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜಂಚ ಕೃಪೇನೆ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜಂಚ ಕೃಪೇನೆ, ಆಮ್ಹೀ ಗೆಲ್ಯಾ ಜವಳಜವಳ 3.5 ಮಹಿನ್ಯಾಪಾಸೂನ್ ಯಾ ಕೊರೋನಾಚ್ಯಾ ಪ್ರಚಂಡ ಆಘಾತಾಮುಳೆ ಆಮ್ಹೀ ಮಂಜೆ ತೆ ತ್ಯಾಮುಳೆ ಆಮ್ಹೀ ಆಪಲ್ಯಾ ಆಪಲ್ಯಾ ಘರಿ ಕಿಂವಾ ಆಶ್ರಮಮಧ್ಯೆ ಕಿಂವಾ ಮಂದಿರಮಧ್ಯೆ ದೇವಳಾಮಧ್ಯೆ ಜಿಥೆ ಆವೋ ತಿಥೆ ರಾಣ್ಯಾಚಿ ಆಮ್ಹಾಲಾ ಪರಿಸ್ಥಿತಿ ಆಲೆಲಿ ಆಹೆ. ಏಕಾ ದೃಷ್ಟಿನೆ ಹೆಚ್ಚಮಧ್ಯೆ ಫಾರಸ್ ಮಧ್ಯೆ ದುಃಖ ತಾಪ ಆಹೆ, ಪಣ ದುಸರ್ಯಾ ದೃಷ್ಟಿನೆ ಜನ್ನ ಖರೋಖರ ಆಧ್ಯಾತ್ಮಿಕ ದೃಷ್ಟಿ ಆಹೆ ಜೀವನಬದ್ದಲ್ ಮಂಜೆ ಜೀವನಾಚಾರ ಜೀವನಕಡೆ ಆಧ್ಯಾತ್ಮಿಕ ದೃಷ್ಟಿನೆ ಬಗಣ್ಯಾಚಿ ಜನಿ ದೃಷ್ಟಿ ಆಹೆ. ಜನ್ನ ಆಧ್ಯಾತ್ಮಿಕ ಮೌಲ್ಯ ಮಂಜೆ ಜಾಸ್ತಿ ಮಹತ್ವಾಚ ವಾಟ್ತು ಯಾ ಆಮ್ಚಾ ಸಾರಖ್ಯ ಮಹಾರಾಜಾಂಚ ಪರಿವಾರಾತಲ್ಯಾ ಲೋಕಾನ್ನ ಯಾ ಏಕಾಂತಾಚಾ ಖೂಪ ಮಂಜೆ ಆಪಲ್ಯಾಲ ಉಪಯೋಗ ಝಾಲೆಲಾ ಆಹೆ. आम्ही या एकांतामध्ये राहून सुद्धा आपल्या आपल्या घरी राहून सुद्धा म्हणजे आम्ही काहीतरी काहीतरी उपासना नामस्मरण भजन सत्संग किंवा काहीतरी असे स्वाध्याय वगैरे करत आलेलो आहोत. हे आमच्या जीवनामध्ये एका दृष्टीने हे सगळे प्लस पॉझिटिव्ह बाजू म्हणजे जमेकडे आहे एवढे आम्ही संपादन केलेले आहे. खऱ्या अर्थाने आम्ही जे काय लौकिक दृष्टी आम्ही ज्याला संपत्त म्हणतो ती खऱ्या अर्थाने संपत्त नाही आहे, आणि ज्याला विपत्त समजतो ते खऱ्या अर्थाने विपत्त नाही आहे. ते म्हणून सांगितलेले आहे, विपदो नैव विपद संपदो नैव संपद. ज्याला आम्ही विपत्त समजतो ती विपत्त नव्हे, आणि ज्याला आम्ही संपत्त समजतो ती संपत्त नव्हे. विपत्त म्हणजे भगवंताचे विस्मरण, हे फार मोठी विपत्त आहे आमच्या जीवनामध्ये. त्याची त्या विपत्तीची कल्पना आम्ही करू शकत नाही एवढी मोठी विपत्त आहे. आणि संपन्नारायण स्मृती, भगवंताचे स्मरण इतके संपत्त म्हणजे ऐश्वर या जगात कुठलेही नाही आहे. असे ऐश्वर्याचे आम्ही संपादन करीत आहोत
आणि अशी विपत्त टाळण्याचे प्रयत्न पण आम्ही करीत आहोत। अशा दृष्टीने आज आपल्याला एक आणखीन एक पाऊल पुढे जायचं आहे, एक आणखीन नवीन उपक्रम आपल्या या पिरियड मध्ये या अवधी मध्ये या अवकाशामध्ये आपल्याला करून घ्यायचा आहे। अर्थात म्हणजे काय ते कारणी मध्ये थोडं सांगतो, म्हणजे निवायू इवत्तिन तनका नाव वा अर्थात तीन मंत्र ಭಗವಂತನ ಸ್ಮರಣೆ ಅನ್ನುವಂತಹ ಸಂಪತ್ತನ್ನು ಬಹಳಷ್ಟು ಸಂಪಾದನೆ ಮಾಡಿದ್ದೀವಿ. ಆದರೆ ಈಗ ನಾವು ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಕಾಗಿದೆ, ಇನ್ನೊಂದು ಸ್ವಲ್ಪ ನಾವು ಮತ್ತೆ ಮುಂದೆ ಸರಿಯಬೇಕಾಗಿದೆ ಏನು ಅಂದರೆ, ಅನಾಯಾಸವಾಗಿ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಇನ್ನೊಂದು ಚಾತುರ್ಮಾಸವನ್ನು, ಚಾತುರ್ಮಾಸದಲ್ಲಿ ನಾವು ಏನಾದರೂ ಮಾಡಿದ್ರೆ ಅದಕ್ಕೆ ಬಹಳ ಮಹತ್ವದ. ಮೊನ್ನೆ ಮಹಾರಾಜರು ಒಂದು ಪ್ರವಚನ ಹೇಳಿದ, ಯಾವುದೇ ಒಂದು ಸಾಧನೆಯನ್ನು ನಾವು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲದಲ್ಲಿ ಮಾಡಿದರೆ, ನಾವು ಪುಣ್ಯ ಮಾಡಿದರೆ ಅದು ಬಹಳ ದೊಡ್ಡ ಪುಣ್ಯ ಅದ, ಪಾಪ ಮಾಡಿದ್ರೂ ಅದರಿಂದ ಬಹಳ ದೊಡ್ಡ ಪಾಪ ಹತ್ತದ. ಪರ್ವಕಾಲ ಎಂಥದ್ದಿರ್ತದೆ ಅಂದರೆ ಫಲವತ್ತಾದ ಜಮೀನು ಇದ್ದಾನೆ, ಅಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ವಿ ಬಹಳಷ್ಟು ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟ ಬೀಜ ಬಿತ್ತಿದ್ವಿ ಬಹಳಷ್ಟು ಕೆಟ್ಟ ಫಲ ಸಿಗ್ತದೆ. ಹೆಂಗೋ ಹಂಗೆ ಏನಿದೆ ಅಂದರೆ, ಈ ಚಾತುರ್ಮಾಸ ಅನ್ನುವಂಥ ನಾಲ್ಕು ತಿಂಗಳು ಏನದ ನಾವು ನಿಜವಾಗಿಯೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪರ್ವಕಾಲ. ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಾವು ಏನು ಮಾಡ್ತೀವೋ ಅದು ನೂರು ಪಟ್ಟಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಪ್ರಾಪ್ತ ಆಗ್ತದೆ ಅನ್ನೋ ದೃಷ್ಟಿಯಿಂದನೇ ನಮಗೆ ಸಹಜವಾಗಿ ಅರ್ಥಾತ್ ಏನು ಅಂದರೆ ಮನುಷ್ಯನಾಗಿ ಬಂತು. ಏನಾದರೂ ನಾವು ನಾಲ್ಕು ತಿಂಗಳು ಸ್ವಲ್ಪ ಸ್ವಲ್ಪ ಆದ್ರೂ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ದೃಷ್ಟಿಯಿಂದ ಸ್ವಲ್ಪ ಸ್ವಲ್ಪ ಆದರೂ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಎಲ್ಲರಿಗೂ ತಿಳಿಸಿದ್ವಿ. ಅಥ ಖರುಖರಾಮಿ ಯಾ ಏಕ अशा एका म्हणजे म्हणजे पर्वकाळामध्ये आम्ही पाऊल टाकणार आहोत की म्हणजे आपण म्हणजे आता पुढे हे करणार आहोत, म्हणजे या चातुर्मास म्हणजे एक फार मोठे पर्वकाळ आहे. पर्वकाळाचं वैशिष्ट्य असं आहे म्हणजे या काळामध्ये कुठलेही पर्वकाळ शिवरात्री नवरात्री किंवा काळतरी म्हणजे उत्सव वगैरे वगैरे जे असतात, म्हणजे आपल्या म्हणजे कुंभमेळा सिंहस्थ मेळा जे हे जसे आहे तसे कार्तिक मास वगैरे वगैरे, तसे हे चातुर्मास सुद्धा एक फार मोठे पर्वकाळ आहे. पर्वकाळाचं वैशिष्ट्य असं आहे, तुम्ही पर्वकाळामध्ये पुण्य केले तर त्या पुण्याचे हजार पटीने आपल्याला फळ मिळतं, आणि पर्वकाळामध्ये काहीतरी पाप केले त्या पापाचे फळसुद्धा हजार पटीने मिळत असतो. म्हणून पाप करू नये आणि पुण्य अवश्य करावं. जसे एखादे म्हणजे अगदी म्हणजे चांगली जमीन आहे त्याच्यामध्ये तुम्ही चांगली बी पेरली तर बी पेरले तर चांगले फळ म्हणजे म्हणजे मोठ्या प्रमाणात चांगले फळ मिळेल, आणि वाईट बी जर पेरले तर मोठ्या प्रमाणात वाईट फळ आपल्याला प्राप्त होईल. हे जसे आहे तसे या चातुर्मासामध्ये काहीतरी आपल्याला एक चांगली काहीतरी करू थोडेफार म्हणजे असे वाटलं आम्हाला, म्हणून आम्ही याविषयी सगळ्यांना निवेदन केलेले आहे. आज खरोखर फार खूप लोक म्हणजे या संकल्पासाठी थांबलेले आहेत. आतापर्यंत एका म्हणजे बाळाचे नाव ठेवण्याचं हे आलेलं होतं, संदर्भ होता, थोडंसं त्यामुळे उशीर झालेला आहे. त्या मुलाला त्या बाळाला म्हणजे मुलगा आहे त्या मुलाला आम्ही अमोघ चैतन्य नाव ठेवलेलो आहोत. अमोघ चैतन्य म्हणजे अमोघ म्हणजे विष्णू सहस्रनामातलेच एक नाम आहे, आणि अमोघ म्हणजे कधी न चुकणारे रामाचं बाळ अमोघ होता असे असू दे. अशा दृष्टीने आम्ही आज एक सद्गुरूंच्या समोर संकल्प करण्यात तयार होऊन बसलेलो आहोत. संकल्प म्हणजे काय आहे, आधीपासून तुम्ही नामस्मरणाचा संकल्प केलेला आहे, उपासनेचा म्हणजे रामरक्षा हनुमान चालीसा भीमरूपी वगैरे संकल्प केलेला आहात, आणखी याशिवाय काहीतरी काहीतरी म्हणजे वाचनाचा पण संकल्प केलेला आहात. अशा दृष्टीने पुष्कळ संकल्प झालेले आहे, पण एका आपल्याला एक आपल्या अंतःकरणामध्ये म्हणजे एक वैचारिक जागृती एक इंटेलेक्च्युअल रेव्होल्युशन या दृष्टीने आपल्यामध्ये एक क्रांती व्हायला पाहिजे. या दृष्टीने थोडे थोडे एक असे एक ग्रंथांचे वाचन करण्याचा आम्ही संकल्प तुमच्याकडून करून घेऊ असे म्हणतो की ज्याच्या वाचनेने तुम्हाला आम्हाला एक म्हणजे साधनेचे प्रशस्त मार्ग प्राप्त होईल, साधनेबद्दलची आपली दृष्टी हळूहळू सुधरेल, जीवनाकडे बघण्याची दृष्टी सुधरेल, आणि जीवनाचे मौल्य कळेल आणि प्रपंचाचे मौल्य कळेल, आणि जीवनाबद्दल आपण आपले काय भाव असायला पाहिजे ही आपल्याला हळूहळू समजू लागेल. या दृष्टीने आमची अशी कल्पना आहे
की आपण सगळे आज म्हणजे बाबा परम पूज्य बेलकरे बाबा म्हणजे महाराजांच्या कृपेला पात्र झालेले होते, कृपा पात्र होते, त्यांच्यावर महाराजांची फार मोठी कृपा होती। त्यांनी महाराजांच्या कृपेनेच महाराजांच्या संकल्पानुसार त्यांच्या आज्ञेप्रमाणे त्यांनी मालाडमध्ये प्रति रविवार ज्ञानेश्वरीवर त्यांनी त्यांचे प्रवचन चालत असत। शेकडो लोक अगदी म्हणजे अक्षरशः 9 वाजता प्रवचन असे, 7 वाजतात येऊन बसलेले असायचे आणि त्यांचे ते ज्ञानेश्वरी प्रवचन महाराष्ट्रामध्ये खूपच म्हणजे प्रसिद्ध झालेले आहे। पण आणि प्रसिद्ध म्हणजे प्रसिद्ध तर आहेच, पण त्यापेक्षा अत्यंत जीवनोपयोगी आहे, आपल्या आध्यात्मिक साधनेच्या दृष्टीने फार महत्वाचे आहे। मला ते पटलेले असल्यामुळे मी तुम्हाला सगळ्यांना अगदी कळकळीने सांगतो, मी नेहमी वाचतो आणि त्या वाचनेने मला खूपच ते पटलेले आहे, मला खूपच ते बरे वाटलेले आहे। अक्षरशः मी आपल्या म्हणजे उपासनेच्या वेळी 1-2 पान वाचत असताना उडी मारा असं वाटत असेल मला, इतके ते मला आनंद होत असेल। त्यामुळे माझी अशी अपेक्षा आहे, मी जो जे सुख मी म्हणजे स्वतः अनुभवलेलो आहे, जो अनुभव मी मला प्राप्त झालेला आहे, ते सुख तुम्ही पण त्याचे आनंद तुम्ही पण भोग म्हणजे त्याचा आनंद तुम्हाला पण व्हायला पाहिजे या भावनेने मी हा संकल्प अर्थात ಏನು ಅಂತಂದ್ರೆ ಈಗ ನಿಜವಾಗ್ಯೂ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಚಾತುರ್ಮಾಸದಲ್ಲಿ ಒಂದ್ ಹೆಜ್ಜೆ ಮುಂದಿಡಬೇಕಾಗಿದೆ ಅಂದ್ರೆ ಏನು ಅಂದ್ರೆ ಈಗಾಗಲೇ ನಾವು ಜಪದ ಸಂಕಲ್ಪ ಮಾಡಿದ್ವಿ, ಉಪಾಸನಾ ಅಂದ್ರೆ ರಾಮರಕ್ಷಾ ಹನುಮಾನ್ ಚಾಲೀಸಾ, ಅದೇ ರೀತಿಯಾಗಿ ಭೀಮರೂಪಿ ಇತ್ಯಾದಿ ಸಂಕಲ್ಪನೂ ಮಾಡಿವಿ, ಅದೇ ರೀತಿಯಾಗಿ ಇನ್ನೂ ಒಂದ್ ಏನು ಅಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಸಂಕಲ್ಪಗಳನ್ನು ಮಾಡಿ ಉಪಾಸನೆ ಮಾಡ್ತಾ ಇದ್ದೀವಿ, ಅರ್ಥಾತ್ ಪ್ರದಕ್ಷಿಣೆ ಹಾಕುವುದು ಭಾವತಿಗೆ ಇತ್ಯಾದಿ ಇತ್ಯಾದಿ, ಅದೇ ರೀತಿಯಾಗಿ ಸದ್ಗುರು ಲೀಲಾಮೃತ ಉತ್ತರಿ ಮತ್ತು ಇನ್ನೂ ಅನೇಕ ಪುಸ್ತಕಗಳನ್ನು ಓದಿಕ್ಕು ಸಹಿತ ನಾನು ಹೇಳಿದ್ದೀನಿ, ಆ ಪ್ರಕಾರವಾಗಿ ಅವರು ಓದ್ತಾ ಇದ್ದಾರೆ। ಅದು ಮುಖ್ಯವಾಗಿ ಈಗೊಂದು ಅಂತಃಕರಣದಲ್ಲಿ ಒಂದೇನಾಗಬೇಕಾದ್ರೆ ರೆವಲ್ಯೂಷನ್ ಆಗುತ್ತೆ। ಎಂಥ ರೆವಲ್ಯೂಷನ್ ಅಂದ್ರೆ ಇಂಟೆಲೆಕ್ಚುವಲ್ ಮಂಜೆ ವೈಚಾರಿಕವಾದ ರೆವಲ್ಯೂಷನ್ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಜೀವನ ಕಡೆ ನೋಡೋ ದೃಷ್ಟಿ ಬರ್ತಾಗ್ತದೆ, ಉಪಾಸನೆಗಳ ಕಡೆ ಅರ್ಥಾತ್ ಏನು ಅಂದ್ರೆ ಭಗವಂತನ ಬಗ್ಗೆ ನಮ್ಮ ಕಲ್ಪನಾ ಬದಲಾಗ್ತದೆ, ಮೌಲ್ಯ ಬದಲಾಗ್ತದೆ ಜೀವನದ ಬಗ್ಗೆ ಇರ್ತಕ್ಕಂಥದ್ದು। ಆಮೇಲೆ ನಮಗೆ ಆಂತರಿಕವಾಗಿ ನಮ್ಮ ಹೊಸ ಒಂದು ಏನೋ ಜೀವನದ ಪ್ರಶಸ್ತವಾಗಿರ್ತಕ್ಕಂಥ ಮಾರ್ಗ ಸಿಕ್ಕಂಗೆ ಆಗ್ತದೆ, ಒಂದು ವೈಚಾರಿಕವಾಗಿರ್ತಕ್ಕಂಥ ಒಂದು ಏನಾಗ್ತದೆ ಅಂದ್ರೆ ಸಮಾಧಾನ ಆಗ್ತದೆ, ನಮಗೇನೋ ಒಂದು ಮಾರ್ಗದರ್ಶನ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮತ್ತ ಪರಪೂಜ್ಯ ಶ್ರೀ ಬೆಲಸರಿ ಬಾಬಾವರು ಮಹಾರಾಜರ ಒಂದು ಅನುಗ್ರಹಿತರಾಗಿರ್ತಕ್ಕಂಥವ್ರು, ಕೃಪಾ ಪಾತ್ರರಾಗಿರ್ತಕ್ಕಂಥವ್ರು, ಮಹಾರಾಜರ ಒಂದು ಆಜ್ಞಾನುಸಾರವಾಗಿನೇ ಮಾಲಾರದಲ್ಲಿ ಅವರು ಪ್ರತಿ ರವಿವಾರ ಜ್ಞಾನೇಶ್ವರಿಯನ್ನು ಕುರಿತು ಪ್ರವಚನ ಮಾಡ್ತಾ ಇದ್ರು। ಆ ಜ್ಞಾನೇಶ್ವರಿ ಪ್ರವಚನ ಮಹಾರಾಷ್ಟ್ರದಲ್ಲಿ ಬಹಳ ಅಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥವ್ರು, ಅರ್ಥಾತ್ ಪ್ರಸಿದ್ಧ ಅನ್ನೋಕ್ಕಿಂತ ಮುಖ್ಯವಾಗಿ ಅಲ್ಲಿ ಬಹಳಷ್ಟು ಜನರಿಗೆ ಅವರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಗತಿಯನ್ನು ಉಂಟು ಮಾಡಿರ್ತಕ್ಕಂಥವ್ರು। ಅಂಥ ಪ್ರವಚನಗಳನ್ನು ನಾವು ಈ ಚಾತುರ್ಮಾಸದಲ್ಲಿ ಓದಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯಲ್ಲಿ, ಆ ಪ್ರವಚನಗಳನ್ನು ಮಹಾರಾಜರದ ಅಂಥ ಒಂದು ನಮ್ಮ ಕರ್ನಾಟಕದವ್ರ ಮೇಲೆ ಅನುಗ್ರಹ ಅಂತಂದ್ರೆ ಮಹಾರಾಷ್ಟ್ರದವ್ರ ಮೇಲೂ ಅಲ್ಲ, ಅವರು ಓದ್ತಾ ಇದ್ದಾರೆ। ಮುಖ್ಯವಾಗಿ ಅವೆಲ್ಲ ಪ್ರವಚನಗಳನ್ನು ಒಬ್ಬರು ಪಂಚವಿಷಯ ಮಾಸ್ತರ್ ಅನ್ನೋರು ಅವನ್ನೆಲ್ಲ ಬರ್ತಗೆದಿದ್ದಾರೆ, ಆ ಬರೆದದನ್ನ ಅವ್ರಿಗೇನು ಮಹಾರಾಜರ ಪರಿಣಾಮ ಮಾಡಿದ್ರು ಗೊತ್ತಿಲ್ಲ, ಅವನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ। ನಮಗೆ ಎಷ್ಟು ಕಳಕಳಿದೆ ಅಂದ್ರೆ ಅವನ್ನೆಲ್ಲ ನಾವು ಕನ್ನಡದಲ್ಲಿ ಮಾಡಬೇಕು, ನಮ್ಮ ಕರ್ನಾಟಕದವರು ಅವನ್ನೆಲ್ಲ ಓದಬೇಕು, ಮತ್ತು ನಾಮಸ್ಮರಣೆಯಲ್ಲಿ ಒಂದು ಹೊಸ ತಿರುವು ಹೊಸ ಒಂದು ಬೆಳಕು ಅವರಿಗೆ ಪ್ರಾಪ್ತ ಆಗಬೇಕು, ಸಾಧನೆ ಬಗ್ಗೆ ಸರಿಯಾದ ಕಲ್ಪನೆ ಬರಬೇಕು, ಸಾಧನೆ ಬಗ್ಗೆ ಒಂದು ಮಹತ್ವ ಅನ್ನಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವನ್ನೆಲ್ಲ ನಾವು ಕನ್ನಡದಲ್ಲಿ ಮಾಡ್ಕೋತಾ ಬಂದಿದ್ದೀವಿ। ಈವರೆಗೂ ಸಾಧಾರಣ 9 ಅಧ್ಯಾಯಗಳು ಪೂರ್ಣ ಕನ್ನಡದಲ್ಲಿ ಆಗಿದ್ದು, ಈಗ 12ನೇ ಅಧ್ಯಾಯ ಮಾಡ್ತಾ ಇದ್ದೀವಿ, 10-11 ಇನ್ನೂ ಸಿಕ್ಕಿಲ್ಲ ನಮಗೆ, 12ನೇ ಅಧ್ಯಾಯ ಮಾಡ್ತಾ ಇದ್ದೀವಿ, ಅದರೊಳಗಿನ್ನೂ ಈಗ 6 ಅಧ್ಯಾಯಗಳನ್ನ ಅವು ಮ್ಯಾಗಜಿನ್ ರೂಪದಲ್ಲಿ ಬರ್ತಾ ಇದ್ರು, ಜ್ಞಾನೇಶ್ವರಿ ಚಿಂತನ ಧಾರೆ ಅಂತ, ಅವೆಲ್ಲ ಬಿಡಿ ಬಿಡಿ ಪ್ರತಿಯಾಗಿರ್ತಿತ್ತು, ಅವನ್ನೆಲ್ಲ ಕೂಡಿಸಿ ಮತ್ತೊಂದ್ಸಲ ನಾವು ಕರೆಕ್ಷನ್ ಮಾಡಿ ಈಗ ಪುಸ್ತಕ ರೂಪದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಈಗ 5 ಅಧ್ಯಾಯ ಪೂರ್ಣ ಪುಸ್ತಕ ರೂಪದಲ್ಲಿ ಸಿಗ್ತಾವೆ, 6ನೇ ಅಧ್ಯಾಯ ಮೊದಲನೇ ಭಾಗವೂ ಸಿಗ್ತದೆ, ಇದು 2ನೇ ಭಾಗದಿಂದ ಇನ್ನೊಂದು 15-20 ದಿನದಲ್ಲಿ 2ನೇ ಭಾಗವೂ ಸಿಗ್ತದೆ। ಆದ್ರಿಂದ ನಮ್ಮ ಕಳಕಳಿ ಏನಿದೆ ಅಂತಂದ್ರೆ ಈಗ ನಾವೆಲ್ಲರೂ ಅದನ್ನು ಪ್ರತಿ ದಿವಸ ಸ್ವಲ್ಪ ಅದನ್ನು ಸ್ವಲ್ಪ ತಪ್ಪದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ
ಓದಬೇಕು ಅನ್ನುವಂಥದ್ದೇ ನಮ್ಮ ಕಲ್ಪನೆ ಇದೆ. ನಿಮಗೆ ತಿಳಿ ಸದ್ಯಾದರೂ ತಿಳಿದಂಗಾಗಲಿ ಬಿಟ್ಟಂಗಾಗಲಿ ಅಥವಾ ನಿಮಗೆ ಅದನ್ನು ಓದಲಿಕ್ಕೆ ಅರ್ಥ ಉದಾಸೀನತೆ ಅನಿಸಲಿ ಅಥವಾ ನಿಮಗೆ ಅದು ಏನೂ ಅಂಥದ್ದು ಏನೂ ಇಲ್ಲ ಅಂತ ನಿಮಗೆ ವಿಶೇಷವಾದ ಏನೂ ಅನಿಸದೇ ಇದ್ದರೂ ಸಹಿತ ನೀವು ಅದನ್ನೇನನ್ನು ಆಗ್ರಹಪೂರ್ವಕವಾಗಿ ಓದ್ಕೋತಾ ಹೋಗಬೇಕು. ಯಾಕೆಂದರೆ ಯಾವುದೇ ಒಂದು ವಿಷಯವನ್ನು ನಾವು ಹೊಸದಾಗಿ ಶುರು ಮಾಡಿದಾಗ ಅದರೊಳಗಿರ್ತಕ್ಕಂಥ ಟೆಕ್ನಿಕಲ್ ವರ್ಡ್ಸು ಅರ್ಥಾತ್ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಟಾಪಿಕ್ ಒಂದು ಏನು ಅಂತಂದರೆ ಶಬ್ದಗಳಾಗಲಿ ವಿಚಾರಗಳಾಗಲಿ ಒಮ್ಮೆಲೆ ನಮಗೆ ಗ್ರಹಣ ಆಗುವುದಿಲ್ಲ. ಆದರೂ ಸಹಿತ ನಾವು ಅದನ್ನು ನಿತ್ಯ ಪಾರಾಯಣ ರೂಪದಲ್ಲಿ ನಾವು ಮಾಡ್ಕೋತಾ ಹೋದ್ವಿ ಅಂದರೂ ಸಹಿತ ನಿಧಾನವಾಗಿರ್ಬೋದು ಒಂದೆರಡು ಅಧ್ಯಾಯಗಳಾದವು ಅಂದರೆ ಆಮೇಲೆ ಅದರಲ್ಲಿ ಬಹಳಷ್ಟು ನಮಗೆ ಸಮಾಧಾನ ಅನ್ನಿಸ್ತದೆ. ಆ ದೃಷ್ಟಿಯಿಂದ ನಾವು ಎಲ್ಲರೂ ಓದಬೇಕು ಅನ್ನುವಂಥದ್ದನ್ನು ನಿಮಗೆ ಶಕ್ಯ ಆದಷ್ಟು ಓದಿಬಿಟ್ರಿ ಓದ್ರಿ ಅಂತ ಹೇಳಿಬಿಟ್ರೆ ಎಲ್ಲರೂ ಇಲ್ಲ ಒಂದು ಪೇಜು ಅರ್ಧ ಪೇಜು ಒಂದು ದಿವಸ ಓದಿದ್ರು ಒಂದು ದಿವಸ ಬಿಟ್ಟರು ಹಿಂಗೆ ಮಾಡ್ತಾರೆ ಅನ್ನುವಂಥ ಭಾವನೆಯಿಂದ ನಾವು ಅದಕ್ಕೇನಾದರೂ ಒಂದು ಸ್ವಲ್ಪ ವ್ಯವಸ್ಥಿತವಾಗಿರ್ತಕ್ಕಂಥ ಸ್ವರೂಪ ಕೊಡಬೇಕು. ಅದ್ರ ಬಗ್ಗೆ ನಾವೇನಾದರೂ ಒಂದು ಬಂಧನ ಹಾಕೋಬೇಕು ಅನ್ನುವಂಥ ಕಳಕಳಿಯಿಂದ ಆ ಬಂಧನ ಏನದನೋ ಸದ್ಗುರುಗಳ ಸಾನ್ನಿಧ್ಯದಲ್ಲೇ ಆಗಬೇಕು. ಸದ್ಗುರುಗಳದ್ದೇ ಒಂದು ಬಂಧನ ಆಗಬೇಕು, ಸದ್ಗುರುಗಳದ್ದೇ ಒಂದು ಅದರ ಬಗ್ಗೆ ನಿಯಮ ಅನ್ನುವಂಥದ್ದು ಆಗಬೇಕು ಅನ್ನೋ ಕಳಕಳಿಯಿಂದ ಆದ್ದರಿಂದ ಮೀ ಕಾಯಮಂಡು ಈ ಅಪ್ಲೆಲ್ಲ ಜ್ಞಾನೇಶ್ವರಿ ಮತ್ತೆ ಖರೋಖರ ಅಪ್ಲೆ ಸಾಧನೆ ಮೇಲೆ ಭಾಳ ಉಪಯೋಗ ಪಡ್ಣಾರೇ ವಿಚಾರ ಆಗಿ ತ್ಯಾಮುಳೆ ಅಥವಾ ಮರಾಠಿ ಮನೆ ಸುದ್ಧ ಥೋಡೆ ಸಂಕ್ಷಿಪ್ತ ರೂಪಾನೇ ಅಷ್ಟೇ ತರಿ ಸುದ್ಧ ನೋ ಅಧ್ಯಾಯ ಉಪಲಬ್ಧ ಆಗಿ ಜ್ಞಾನೇಶ್ವರಿ ಪ್ರವಚನಾಂಚೆ ತೆ ಆಪಣ ಮರಾಠಿ ಮನೆ ಅಷ್ಟೇ ತರಿ ಮರಾಠಿ ಮನೆ ಮರಾಠಿ ಕಾಣ್ತಾರೆ ಕಿಂವ ಮರಾಠಿ ಮಹಾರಾಷ್ಟ್ರೀಯ ಜೆ ಸಾಧಕ ಆಗಿ ते मराठी मध्ये ते प्रवचन घेऊन ते वाचन करा. मग हळूहळू त्याच्यामध्ये आपल्याला म्हणजे ते पुष्कळसे त्यातले विचार आपल्या जीवनामध्ये आपण आणू शकतो, समजू शकतो. ते आपल्या जीवनामध्ये ते आपण आपल्या जीवनामध्ये आणून ते त्याला अनुसरून आपल्या जीवनाची दृष्टी आपल्याला बदलून घेता येईल म्हणून माझा असा म्हणजे कळकळीची अपेक्षा आहे की मग आपण तुम्ही वाचा असे मी फक्त तोंडाने सांगितले तर कोणी वाचतील कोणी नाही वाचतील, कोणी एक पान वाचतील कोणी दोन पान, कोणी एखाद दिवस वाचतील कोणी एखाद दिवस वाचणार नाही असे होऊन जाईल म्हणून मी त्याला एक म्हणजे आपले बंधन घालून घ्यायला पाहिजे. म्हणजे कशाचे बंधन? सद्गुरूंचेच बंधन असायला पाहिजे म्हणून मी सद्गुरूंच्या सान्निध्यात त्याच्याबद्दल कमीत कमी किमान 5 पान तरी रोज वाचायला पाहिजे आणि 10 पान वाचणे म्हणजे एक प्रवचन वाचणे उत्तम पक्ष आणि 10 पान वाचणे ते 20 पानाचे एक आहे. ಒಂದು ಪ್ರವಚನ ದಿನ ಓದೋದೇನದನೋ ಅದು ಅಷ್ಟಲಾಶ ಉತ್ತಮ ಪಕ್ಷ. ಅರ್ಧ ಪ್ರವಚನ ಅಂದ್ರೆ 10 ಪುಟ ಓದೋದೇನದನೋ ಮಧ್ಯಮ ಪಕ್ಷ. 5 ಪುಟ ಓದೋದೇನದನೋ ಅದು ಏನಪ್ಪ ಅಂದ್ರೆ ಸಮಾಧಾನ ಪಕ್ಷ ಅನ್ನುವಂಥ ದೃಷ್ಟಿಯಿಂದ ಪೈಲ ಏಕ ಪ್ರವಚನ ವಾಚನೆ ಅಂದ್ರೆ ಉತ್ತಮ ಪಕ್ಷ, 10 ಪಾನ ವಾಚನೆ ಮಧ್ಯಮ ಪಕ್ಷ, ಆ ಕಮಿ ಕಮಿ 5 ಪಾನ ವಾಚನೆ ಅಂದ್ರೆ ಸಮಾಧಾನದ ಪಕ್ಷ. ಆ ದೃಷ್ಟಿನೆ आम्ही त्याचा संकल्प करून घेतो किमान 5 पान तरी वाचायचं, कमी कमी कनिष्ठ पक्ष 5 पुट आदरू ओदबेकु अनुवंतादन्न इवत्तिनिंद नावु अदन्न शुरु माडोण. निमगे यावाग समय सिक्तदनो आवाग रात्रि मलकोळु मुंदे ओदिद्रु अट्टेल अदक्के यावदे रीतियागिरतक्कंत मणि मैलिगे बेळगे अथवा समय बंधन अनुवंतावु एनु इल्ल. आदरिंद निमगे यावाग स्वल्प शांतवागि कुतकोंडु ओदलिक्के समय सिक्तदनो जेव्हा तुम्हाला शांतपणे बसून वाचायला वेळ मिळेल तेव्हा तुम्ही केव्हाही वाचू शकता. त्याच्या कुठल्याही 16 ओळ्यांचं बंधन नाही, पण सद्गुरूंच्या समोर संकल्प करायचे म्हटल्यानंतर हे थोडेसे म्हणजे पवित्र भावनेने 16 आपण संकल्प करायला पाहिजे. संकल्प मनाचा संकल्प जो करतो ते आपण पवित्र भावनेने करायला पाहिजे म्हणून कळ्यांना मी आपण 16 वगैरे नेसा धोतर वगैरे नेसा वगैरे सांगितलेले आहे. मी कुठल्याही संकल्प ड्रेसवर वगैरे करून घेत नाही आहे आणि शर्ट वगैरे घालून संकल्प करणे, संकल्प करण्यामध्येच आपण ढिले झालो मग संकल्प पूर्ण कसे करून घेणार. त्यामुळे संकल्पसुद्धा आपण पवित्र भावनेने अंतःकरणाने महाराजांच्या साक्षी भावनेने आपण संकल्प केलेले आपल्याला शेवटपर्यंत ते महाराजच आमचे संकल्प पूर्ण करून घेतील. आज म्हणजे आषाढ शुक्ल, ಇಂದು ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ದ್ವಾದಶಿವರೆಗೆ ಈ ಸಂಕಲ್ಪ ನಡೀತದೆ. ಸರಿಯಾಗಿ 4 ತಿಂಗಳು ಅರ್ಥಾತ್ ಕಾರ್ತೀಕ ಶುಕ್ಲ ದ್ವಾದಶಿಗೆ ಈ ಸಂಕಲ್ಪ ಮುಗೀತದೆ. ಮುಂದಾವತ್ತು ಮತ್ತೆ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಆಷಾಢ ಶುಕ್ಲ ಏಕಾದಶಿ ಪಾಸು
कार्तिक शुक्ल द्वादशी पर्यंत हे संकल्प चालतो, तोपर्यंत आम्ही नियमाने काय तरी म्हणजे काय आहे की आपल्याला आपल्यामध्ये धारणा म्हणजे स्थिर होत नाही, धारणा क्षणोक्षणी आपली धारणा स्खलन होते, काहीतरी ठरवले की दुसऱ्या दिवशी आम्ही कमी पडतो, म्हणजे ही धारणा घट्ट होण्याच्या दृष्टीने का होईना, आपण संकल्प केलो केल्यानंतर एक दिवस सुद्धा मी म्हणजे या चार महिन्यामध्ये परवा आमचे म्हणजे प्रदक्षिणेचं एक वर्ष झालं त्या दिवशी मी सांगितलं की गेल्या 27 जून पासून या 27 जून पर्यंत एकही दिवस म्हणजे प्रदक्षिणा झाली नाही असं नाही झाले, की महाराजांच्या कृपेने झालेले खरं आहे पण आपले पण तिकडे तेवढे लक्ष असायला पाहिजे, त्या गोष्टीकडे त्या गोष्टीकडे आपल्याला महत्व त्या गोष्टीचं महत्व वाटायला पाहिजे आणि ते करणारच याबद्दल आपल्याला निष्ठा चिकाटी आणि तळमळ असायला पाहिजे, म्हणजे ते संकल्प पूर्ण होत आम्हीच आतूनच आम्हीच त्याच्याबद्दल म्हणजे लोज झालो ढिले झालो तर आमचे संकल्प कसे पूर्ण होणार। ಆದ್ದರಿಂದ ನಾವು ಏನ್ ಮಾಡಬೇಕು ಅಂದ್ರೆ ಸದ್ಗುರು ಸಂಕಲ್ಪ ಮಾಡಿದ್ರೆ ಈ ಸಂಕಲ್ಪ ಏನಾದ್ರೂ 4 ತಿಂಗಳು ಅವಿಚ್ಛಿನ್ನವಾಗಿ ನಡೀತದೆ ಅವರ ಅನುಗ್ರಹದಿಂದ, ಆದ್ರೂ ಸಹ ನಮ್ಮ ಪ್ರಯತ್ನ ಹೇಗಿರಬೇಕು ಅಂದ್ರೆ ನಾನು ಒಂದು ದಿವಸ ತಪ್ಪಿಸಬಾರ್ದು, ಯಾವುದೇ ಪರಿಸ್ಥಿತಿಯೊಳಗೆ ನಾನು ಒಂದು ದಿವಸ ತಪ್ಪಿಸಬಾರ್ದು ಅನ್ನೋದ್ರೊಳಗಿಂದ ಏನಾಗ್ತದೆ ಅಂದ್ರೆ ನಮ್ಮ ಧಾರಣಾ ತಯಾರಾಗ್ತದೆ, ನಮ್ಮ ಅಂತಃಕರಣದಲ್ಲಿ ಏನಾದರೂ ಒಂದು ನಾವು ನಿಶ್ಚಯ ಮಾಡಿದ್ವಿ ಅದನ್ನು ಪೂರ್ಣ ಮಾಡಲಿಕ್ಕೆ ಒಂದು ಧಾರಣಾ ಬೇಕಾಗ್ತದೆ, ಆ ಧಾರಣಾ ಶಕ್ತಿ ತಯಾರಾಗಬೇಕಾದ್ರೆ ನಾವಿಂಥ ಸಣ್ಣ ಪುಟ್ಟ ಸಂಕಲ್ಪಗಳನ್ನ ಕಟಾಕ್ಷದಿಂದ ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅಂದರೆ June 27ಕ್ಕೆ ನಮಗೆ ಪ್ರದಕ್ಷಿಣೆ ಒಂದು ವರ್ಷ ಅರ್ಥಾತ್ ಪ್ರತಿ ದಿವಸ ಒಂದು 1/4 ಗಂಟೆದು ಉಪಾಸನಾ ಪ್ರದಕ್ಷಿಣೆ, ಯಾವುದೇ ಊರಿಗೆ ಹೋಗಿರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ನಾವು ಒಂದು ದಿವಸನೂ ಅದನ್ನು ನಾವು ತಪಸ್ಸಿಲ್ಲ, ಇದು ಮಹಾರಾಜರ ಅನುಗ್ರಹದಿಂದ ಅಕ್ಕರೆ ಅದು ನಮಗೂ ಅದರ ಬಗ್ಗೆ ತಳಮಳ ಇರಬೇಕು, ಆ ದೃಷ್ಟಿಯಿಂದ ನಾನು ನಿಮಗೆಲ್ಲರಿಗೂ ಯಾರ ಕಡೆಗೆ ಪುಸ್ತಕ ಇಲ್ಲ ಅವರಿಗೆ ಪುಸ್ತಕ ನಾವು ಕಲಿಸಿಕೊಡ್ತೀವಿ, ಅವರು ತಿಳಿಸಿದ್ರೆ ಒಂದೆರಡು 3 ದಿನದ ಪುಸ್ತಕ ಬರ್ತಾವೆ, ಅದು ಮತ್ತು ಯಾರ ಕಡೆಗೆ ಯಾವ ರೀತಿಯಲ್ಲಿ ಇರ್ತಕ್ಕಂಥ ಒಂದೇನು ಅಂತಂದರೆ ಪುಸ್ತಕಗಳನ್ನು ಕಲಿಸಿಕೊಡ್ತೀವಿ, ಆದ್ದರಿಂದ ಯಾವುದೇ ಸಮಯದಲ್ಲಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತದೋ ಆವಾಗ, ಮತ್ತು ಒಂದಸಲ ಕೂತು ಓದಬೇಕಂತೂ ಏನಿಲ್ಲ, ಒಂದ್ಸಲ 2 ಪುಟ ಒಂದ್ಸಲ 2 ಪುಟ ಒಂದ್ಸಲ 1 ಪುಟ ಈ ರೀತಿಯಾಗಿ ನೀವು ಓದಿದ್ರೆ ನಡೀತದೆ, ಆ ಲಕ್ಷ ಒಟ್ಟು ಓದಬೇಕು ಮತ್ತು ಅದು ನಿಮ್ಗೆ ಯಾವ ವಿಷಯ ಮತ್ತು ಯಾವ ವಾಕ್ಯ ತಿಳಿಯಂಗಿಲ್ಲೋ ಅದನ್ನ ನೀವು ಪೆನ್ಸಿಲ್ದಿಂದ ಅಂಡರ್ಲೈನ್ ಮಾಡಿಟ್ಟರೆ ಆ ಸಂದರ್ಭ ಅನುಸಾರ ನೀವು ನಮ್ಮನ್ನು ಕೇಳಿದರೆ ನಾವು ಅದ್ರ ಬಗ್ಗೆ ನಾವು ನಿಮ್ಗೆ ಹೇಳಲಿಕ್ಕೆ ಶಕ್ಯದ, ಅದೇ ರೀತಿಯಾಗಿ ನಿಮ್ಗೆ ಯಾವುದಕ್ಕೆ ಮಹತ್ವ ತರಿಸ್ತದೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗುವಂತಹದ್ದಾಗ್ತದನ್ನು ಅದನ್ನು ಅಂಡರ್ಲೈನ್ ಮಾಡಿಡಬೇಕು, ಈ ರೀತಿಯಾಗಿ ಮಾಡೋದರಿಂದ ಅದನ್ನೊಂದು ಪ್ರಕಾರದಿಂದ ನಾವು ಅಭ್ಯಾಸ ಮಾಡಲಿಕ್ಕತ್ತೀವಿ, ಅದನ್ನು ನಮ್ಮ ಜೀವನದ ಅಳವಡಿಸಿಕೊಳ್ಳಿಕ್ಕೆ ನಾವು ಅದು ಓದಲಿಕ್ಕತ್ತೀವಿ ಅನ್ನುವಂಥ ಭಾವನೆಯಿಂದ ಏಕಾದೃಷ್ಟಿನೇ ಆಗಿದ್ದ ಅಭ್ಯಾಸ ಸ್ಟರ್ತವಾಗಿ ಯಾವ ಭಾವನೆ ಅಪ್ಪಂತಿ ವಾತಾಯಿನ ಮೇಲೆ ಯಾವ ಗೋಷ್ಠಿ ಕಾಯ್ತರೆ ಕಾಯ್ತರೆ ಕಾಯ್ತರಿ ವಿಷಯ ಯಾವ ಗೋಷ್ಠಿ ಜೋ ವಿಷಯ ಕಳಲೇ ನಾನು ತ್ಯಾಚ್ಯಾಮಧ್ಯೆ ಅಂಡರ್ಲೈನ್ ಕರುನ್ ಠೇವಾ ಆಣಿ ತ್ಯಾಚ್ಯಾ ಮಹತ್ವಾಚೆ ವಾಟಲೆ ಆವಡಲೆ ಯಾವ ಗೋಷ್ಠಿಚೆ ಪಣ ಅಂಡರ್ಲೈನ್ ಕರುನ್ ಠೇವಾ अशा पद्धतीने आपण चिकाटीने 4 महिने आगामी महाराजांच्या समोर बसून हो म्हणतो याचा संकल्प करणे म्हणजे त्यांच्या हो मध्ये आपले हो मिसळणे म्हणजे घालणे, संकल्प म्हणजे अवर होदल्लि नम हो सेरिसोदु हूनरी अवर अवर होदल्लि नम हो सेरिसोदु अंद्रे अवर माड्रि अंदाग नावु हूनरि अंदाग, आदरिंद महाराज मुंदे कूत्कोंडु यावत्तुगाई नावु हूनरि अंदिर्तीवो ಅದನ್ನು ನಾವು ಪ್ರಾಣಕ್ಕಿಂತಲೂ ಹೆಚ್ಚು ನಾವು ಸಂಭಾಷಿಸಬೇಕು, ತ್ಯಾಂಚ್ಯಾ ಸಮೋರ್ ಬಸು ನಾವು ಯಾವ ಗೋಷ್ಠಿ ವಿಷಯ ಹೋ ಮಂಟ್ಲೇಲೋ ಅಸ್ತು ತೆ ಆಪಣ ಆಪಲ್ಯಾ ಪ್ರಾಣಾಪದಿಕಡೆ ಸಂಭಾಳಾಯಲ ಪಾಹಿಜೆ, ಮ್ಹಣಜೆ ಆಮ್ಹಿ ಆಮಚ್ಯಾ ಸದ್ಗುರುನ ಖೂಪ ಮಹತ್ವ ದಿಲ್ಯಾಸಾರಖೆ ವಾಟತೋ, ತನ್ನಾ ಆಪಣ ಸರ್ವಸ್ವ ಮಾನಾಯಚೆ ಮಂಟ್ಲ್ಯಾನಂತರ ಸರ್ವೋತ್ತಮ ಮಾನಾಯಚೆ ಮಂಟ್ಲ್ಯಾನಂತರ ತ್ಯಾಂಚ್ಯಾ ಕುಠಲ್ಯಾಹಿ ಗೋಷ್ಠಿಲಾ ನಕಾರ ಕಳಾಯಚ ನಾಹಿ, ಆಣಿ ಮುಖ್ಯ ಮ್ಹಣಜೆ ಸಂಕಲ್ಪ ಕರಣಾರ್ಯಾನಿ ಬನಿಯನ್ ವಗೈರೆ ಸುದ್ಧಾ ಘಾಲೂ ನಾಹಿ, ಆಣಿ ಫಕ್ತ ಉಪರಣ ಲುಂಗಿ ವಗೈರೆ ಧೋತ ಬನಿಯನ್ ಘಾಲೇ ದಿಸ್ತಾಯಿಲ್ಲ, ಬನಿಯನ್ ವಗೈರೆ ಘಾಲೂ ನಕ ಸಂಕಲ್ಪ ಕರಣಾರೇ ಅಸ್ತಿ ಇತರ ಭಕ್ತ ಪಗಣಾರೇ ಅಸ್ತಿ ಇತರ ಕಾಯ ಕೇವಲ ನೋಡುವವರಿದ್ರೆ ಅಡ್ಡಿ ಇಲ್ಲ, ಸಂಕಲ್ಪ ಮಾಡುವವರಿದ್ರೆ ದಯವಿಟ್ಟು ಬನಿಯನ್ನು ಹಾಕೋಬಾರದು ಉಪರಣ ಹೊದಗೋಬೇಕು ಬರೀ ಮೇಲೆ